ಸಂಸತ್ ಭವನದ ಒಳಗೆ ಮತ್ತು ಹೊರಗೆ ದುಷ್ಕರ್ಮಿಗಳ ಅಟ್ಟಹಾಸ ನಡೆಯುತ್ತಿದೆ ಲೋಕಸಭೆ ಒಳಗೆ ಕಲರ್ ಬಾಂಬ್ ಸ್ಫೋಟವಾಗಿದೆ ಅಷ್ಟಕ್ಕೂ ಸಂಸತ್ ಒಳಗೆ ದಾಳಿ ಮಾಡಿದ್ಯಾರು ಯಾಕೆ ದಾಳಿಕೋರರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ ಆಮೇಲೆ ಕರ್ನಾಟಕದ ದುಷ್ಕರ್ಮಿ ಜೊತೆಗೆ ಸಂಸದ ಪ್ರತಾಪ್ ಸಿಂಹಗೂ ಕೂಡ ಸಂಕಷ್ಟ ಸೃಷ್ಟಿಸಿರೋದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡ್ತೀನಿ ಮಧ್ಯಾಹ್ನ 1 ಗಂಟೆ 3 ನಿಮಿಷ ಪಶ್ಚಿಮ ಬಂಗಾಳದ ಮಾಲ್ದಾ ಕ್ಷೇತ್ರದ ಬಿಜೆಪಿ ಸಂಸದ ಖಗೇನ್ ಮುರ್ಮು ಪ್ರಶ್ನೆ ಕೇಳ್ತಿದ್ರು ಆಗ ಗ್ಯಾಲರಿ ನಂಬರ್ 3 ಅಲ್ಲಿ ಕೂತಿದ್ದ ಯುವಕ ಜಂಪ್ ಮಾಡಿದ ಮೊದಲು ಕೆಳಗೆ ಬಿದ್ದ ಅಂದುಕೊಂಡ್ರು ಸಿವಾವೋತಿ ಕ್ಷೇತ್ರಮೇ ರಹನೆ ವಾಲಿ ಲೋಗೋ ಲಿಯೆ ಭೀ ಹೈ ಗಿರ್ ಗಯಾ ಲೋಗೋ ಲಿಯೆ ಭೀ ಹೈ ಗಿರ್ ಗಯಾ ಪ್ರೇಕ್ಷಕರ ಗ್ಯಾಲರಿಯಿಂದ ಕೆಳಗೆ ಬಿದ್ದಿದ್ದಲ್ಲ ಬೇಕಂತಲೆ ಜಂಪ್ ಮಾಡಿದವನು ದುಷ್ಕರ್ಮಿ ಅಂತ ಗೊತ್ತಾಯಿತು ತಕ್ಷಣ ಲೋಕಸಭೆ ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದ ರಾಜೇಂದ್ರ ಅಗರ್ವಾಲ್ ಕಲಾಪವನ್ನ 2 ಗಂಟೆ ಮುಂದೂಡಿ ಎದ್ದು ಓಡಿಹೋದ್ರು ಕ್ಷೇತ್ರಮೇ ರಹನೆ ವಾಲಿ ಲೋಗೋ ಲಿಯೆ ಭೀ ಹೈ ಗಿರ್ ಗಯಾ लोकसभे ग्यालरी जंप माड़ी संसद कुर्ची मेले हत्ती ओडी होगतिद्द भद्रता सिब्बंदिनू अवक्कागी हिडीरी हिडीरी अंत कूक्तिद्रु तक्षण दुष्कर्मी युवक शूनिंद एनन्नो तेगेद आग गन्निरबेकु बॉम्ब इरबेकु अंत आतंकदल्ली संसदरेल्ल यद्नो बिद्नो अंत चल्लापिल्लियागी ओडिद्रु लोकसभे स्पीकर स्थान के मुत्तिगे हाकलु होद युवक शूनिंद तेगेदिद्दु टियर गैस हळदि बण्णद दट्ट होगे सूसुव टियर गैस अर्थात कलर बॉम्ब तेगेदु होगे एब्बिसिद जोतेगे कराळ कानूनु नडियल्ल नडियल्ल कराळ कानूनु कित्ताकि कित्ताकि हीगंत घोषणे कूक्ताने एल्लरन्नु हेदरिसुत्तिद्द दुष्कर्मी युवक कई स्फोटक इला अ तक्षण संसदरे आगंतुक युवक हिड़ लोकसभा आवरण चेन्नागि थळिसिद घटनेयु नडेयितु आगले गोत्तागिद्दु ईतन हेसरु सागर शर्मा अंत ಸಂಸತ್ ಒಳಗೆ ಕಲರ್ ಬಾಂಬ್ ಹಿಡಿದು ಗಲಾಟೆ ಮಾಡಿದವನನ್ನ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದು ಹೊರಗೆ ಕರೆತಂದ್ರು ಅದೇ ಹೊತ್ತಿಗೆ ಸಂಸತ್ ಆವರಣದ ಹೊರಗೆ ಇನ್ನಿಬ್ಬರು ಕಲರ್ ಬಾಂಬ್ ಸಿಡಿಸಿ ಘೋಷಣೆ ಕೂಗ್ತಿದ್ರು ಈ ಅತ್ಯಾಚಾರ ಹೋ ರಹೇ ಹೈ ಹಮ್ ಅಪ್ನಿ ಹಕೂಕ್ ಕಿ ಜೋ ಬಾತ್ ಕರ್ತೆ ಹೈ ಲಾಠಿ ಚಾರ್ಜ್ ಕರ್ಕೆ ಹಮ್ಕೋ ಅಂದರ್ ಜಾ ಡಾಲಾ ಜಾತಾ ಹೈ ಟೋರ್ಚರ್ ಕಿಯಾ ಜಾತಾ ಹೈ ತೋ ಹಮಾರೇ ಪಾಸ್ ಕೋಈ ಮಾಧ್ಯಮ ನಹೀ ಕೋಈ ಡೈರೆಕ್ಟ್ ಕ್ಯೋಂಕಿ ಹಮ್ ಬೇರೋಜ್ಗಾರ ಹೈ ಹಮಾರೇ ಮಾತ ಪಿತಾ ಇತ್ನಾ ಕಾಮ್ ಕರ್ತೆ ಹೈ ಮಜ್ದೂರ್ ಕಿಸಾನ್ ಛೋಟೇ ವ್ಯಾಪಾರಿ ದುಕಾನದಾರ್ ಲೇಕಿನ್ ಕಿಸೇ ಕಿ ಬಾತ್ ನಹೀ ಸುನೀ ಜಾತೀ ಯೇ ಹರ್ ಜಗಹ ಹಮಾರೀ ಆವಾಜ್ ಕೋ ದಬಾನೆ ಕಿ ಕೋಶಿಶ್ ಕರ್ತೆ ಹೈ ಲೋಕಸಭೆ ಕಲಾಪದಲ್ಲಿ ಸಾಗರ್ ಶರ್ಮಾ ಭಯ ಹುಟ್ಟಿಸುತ್ತಿದ್ದಂತೆ ಸಂಸದರೆಲ್ಲ ಹೊರಗೆ ಓಡಿ ಬಂದ್ರು ಉಗ್ರರ ದಾಳಿ ಅಂತ ಒಬ್ರು ಯಾರೋ ಯುವಕರು ಅಂತ ಇನ್ನೊಬ್ರು ಅಯ್ಯೋ ಯಾರಂತ ಗೊತ್ತಿಲ್ಲ ಸ್ವಲ್ಪ ಯಾಮರಿದ್ರೆ ಜೀವನೇ ತೆಗಿತಿದ್ರು ಅಂತ ಕೆಲ ಸಂಸದರು ಆತಂಕ ಹೊರಹಾಕಿದ್ರು ಲೋಕಸಭೆ ಒಳಗೆ ಪ್ರೇಕ್ಷಕರ ಗ್ಯಾಲರಿಯಿಂದ ಜಂಪ್ ಮಾಡಿ ಆತಂಕ ಸೃಷ್ಟಿಸಿದವನ ಹೆಸರು ಸಾಗರ್ ಶರ್ಮಾ ಈತ ಮೂಲತಃ ಉತ್ತರ ಪ್ರದೇಶದವನು ಅಂತ ಈತನ ಆಧಾರ್ ಕಾರ್ಡ್ ಮೂಲಕ ಪತ್ತೆ ಮಾಡಲಾಗಿದೆ ಸಾಗರ್ ಶರ್ಮಾ ಜೊತೆಗೆ ಲೋಕಸಭೆ ಗ್ಯಾಲರಿಯಲ್ಲಿ ಕೂತಿದ್ದ ಮತ್ತೊಬ್ಬನ ಹೆಸರು ಮನೋರಂಜನ್ ಈತ ಕನ್ನಡದವನು ಮೂಲತಃ ಮೈಸೂರಿನ ವಿಜಯನಗರದ ಯುವಕ ಸಂಸದ ಪ್ರತಾಪ್ ಸಿಂಹ ಶಿಫಾರಸಿನ ಮೇಲೆ ಲೋಕಸಭೆ ಕಲಾಪ ವೀಕ್ಷಿಸಲು ಹೋಗಿದ್ದ ಅನ್ನೋದು ಕನ್ಫರ್ಮ್ ಆಗಿದೆ ಇನ್ನು ಸಂಸತ್ ಆವರಣದ ಹೊರಗೆ ಕಲರ್ ಬಾಂಬ್ ಸಿಡಿಸಿದ ಯುವತಿ ಹೆಸರು ನೀಲಂ ಈಕೆ ಹರಿಯಾಣ ರಾಜ್ಯದವಳು ಅನ್ನೋ ಮಾಹಿತಿ ಸಿಕ್ಕಿದ್ರೆ ಮತ್ತೊಬ್ಬ ಅಮೋಲ್ ಶಿಂಧೆ ಮಹಾರಾಷ್ಟ್ರದವನು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಲೋಕಸಭೆಗೆ ನುಗ್ಗಿದ್ದು ಎಷ್ಟು ಜನ
ಸಂಸತ್ ಭದ್ರತಾ ಪಡೆ ಇಲ್ಲಿವರೆಗೂ ನಾಲ್ವರನ್ನ ವಶಕ್ಕೆ ಪಡೆದಿದೆ. ಈ ನಾಲ್ವರ ಜೊತೆ ಇನ್ನೂ ಇಬ್ಬರು ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಒಟ್ಟು 6 ಜನರ ಪೈಕಿ ನಾಲ್ವರನ್ನ ವಶಕ್ಕೆ ಪಡೆದಿದ್ದು, ಇನ್ನಿಬ್ಬರು ಪರಾರಿಯಾಗಿದ್ದು ತೀವ್ರ ಹುಡುಕಾಟ ನಡೆಯುತ್ತಿದೆ. ಸಂಸತ್ ಮೇಲೆ ದಾಳಿ ಮಾಡಿದ್ಯಾಕೆ? ಸಂಸತ್ ಒಳಗೂ ಹೊರಗೂ ಭಯ ಹುಟ್ಟಿಸಿದ ದುಷ್ಕರ್ಮಿಗಳು ಪ್ರಾಥಮಿಕ ತನಿಖೆಯಲ್ಲಿ ಕೆಲವು ಅಂಶಗಳನ್ನು ಬಾಯ್ಬಿಟ್ಟಿದ್ದಾರೆ. ಉನ್ನತ ಶಿಕ್ಷಣ ಪಡೆದರೂ ಕೆಲಸ ಸಿಗ್ತಿಲ್ಲ. ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ. ಕರಾಳ ಕಾನೂನು ಸಮಾಜಕ್ಕೆ ಶಿಕ್ಷಣಕ್ಕೆ ಮಾರಕವಾಗಿದೆ. ನಮ್ಮ ನೋವು ಕೇಳೋಕೆ ಯಾರೂ ಮುಂದಾಗಲಿಲ್ಲ. ಸರ್ಕಾರಗಳು ನಮ್ಮ ಕಷ್ಟ ಕೇಳಲಿಲ್ಲ. ಹಾಗಾಗಿ ಸಂಸತ್ಗೆ ನುಗ್ಗಿ ಪ್ರತಿಭಟನೆ ಮೂಲಕ ನಮ್ಮ ನೋವು ತೋಡಿಕೊಂಡ್ವಿ ಅಂತ ಹೇಳಿಕೊಂಡಿದ್ದಾರೆ. ದುಷ್ಕರ್ಮಿಗಳ ದಾಳಿ ಬಳಿಕವೂ ಸಂಸತ್ ಕಲಾಪಗಳನ್ನು ನಡೆಸಿ ಬಳಿಕ ನಾಳೆಗೆ ಮುಂದೂಡಲಾಗಿದೆ. ಸಂಸತ್ ಒಳಗೆ ದುಷ್ಕರ್ಮಿಗಳ ದಾಳಿ ನಡೆದಿದ್ದು ಅತಿದೊಡ್ಡ ಭದ್ರತಾ ಲೋಪವಾಗಿದ್ದು ದೇಶವೇ ತಲೆ ತಗ್ಗಿಸುವಂತಾಗಿದೆ. ಇನ್ನೊಂದು ಕಡೆ ಸಂಸದ ಪ್ರತಾಪ್ ಸಿಂಹ ದುಷ್ಕರ್ಮಿಯೊಬ್ಬನಿಗೆ ಪಾಸ್ ಕೊಟ್ಟಿದ್ರು ಅನ್ನೋದು ದೊಡ್ಡ ವಿವಾದ ಎಬ್ಬಿಸಿದ್ದು ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಂಸತ್ನಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸದಲ್ಲಿ ಪ್ರಮುಖ ಪಾತ್ರಧಾರಿ ಅಂದರೆ ಕರ್ನಾಟಕದ ಮನೋರಂಜನ್. ಈ ಮನೋರಂಜನ್ಗೆ ಸಂಸತ್ಗೆ ಹೋಗೋದಕ್ಕೆ ಪಾಸ್ ಕೊಟ್ಟಿರುವಂಥದ್ದು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿರುವಂಥದ್ದು ಸಂಸದ ಪ್ರತಾಪ್ ಸಿಂಹ ಕಡೆಯಿಂದ. ಈಗ ಈ ವಿಷಯ ಕಾಂಗ್ರೆಸ್ನವರಿಗೆ ದೊಡ್ಡ ಆಹಾರ ಆಗಿದೆ. ಅಷ್ಟಕ್ಕೂ ಈ ಮನೋರಂಜನ್ ಯಾರು, ಪ್ರತಾಪ್ ಸಿಂಹ ಅವರಿಗೆ ಹೇಗೆ ಪರಿಚಯ, ಇದೆಲ್ಲದರ ಬಗ್ಗೆ ನಾನು ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸಂಸತ್ನಲ್ಲಿ ದುಷ್ಕರ್ಮಿಗಳ ದಾಳಿ ಪ್ರಕರಣ. ದುಷ್ಕರ್ಮಿಗೆ ಪ್ರತಾಪ್ ಸಿಂಹರಿಂದ ಪಾಸ್. ಸಂಸತ್ತಿಗೆ ನುಗ್ಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ರು ದುಷ್ಕರ್ಮಿಗಳು. ನಿರುದ್ಯೋಗ ಸಮಸ್ಯೆಯನ್ನ ಹೈಲೈಟ್ ಮಾಡೋಕೆ ಪ್ಲಾನ್ ಮಾಡಿ ಈ ಕೃತ್ಯ ಮಾಡಿದ್ದಾರೆ. ಸಿಕ್ಕಿರುವ ದುಷ್ಕರ್ಮಿಗಳು ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲದವರು. ಒಟ್ಟಿಗೆ ಓದಿಲ್ಲ, ಒಟ್ಟಿಗೆ ಊಟ ಮಾಡಿಲ್ಲ, ಒಟ್ಟಿಗೆ ಬೆಳೆದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯ ಆದವರು. ಮಾಡೋಕೆ 108 ಕೆಲಸವಿದ್ರೂ ಓದಿಗೆ ತಕ್ಕಂತೆ ಕೆಲಸ ಸಿಕ್ಕಿಲ್ಲ. ನಿರುದ್ಯೋಗ ತಾಂಡವವಾಡುತ್ತಿದೆ ಅಂತ ಸಂಸತ್ ಮೇಲೆ ಕಲರ್ ಬಾಂಬ್ ದಾಳಿ ಮಾಡಿ ಸಿಕ್ಕಿಬಿದ್ದಿದ್ದಾರೆ. ಸಿಕ್ಕಿಬಿದ್ದವರಲ್ಲಿ ಮೈಸೂರಿನ ವಿಜಯನಗರ ಮೂಲದ ಮನೋರಂಜನ್ ಕೂಡ ಒಬ್ಬ. ಮನೋರಂಜನ್ ಲೋಕಸಭೆಯಲ್ಲಿ ಹಲ್ಚಲ್ ಎಬ್ಬಿಸೋಕೆ ಪ್ರೀಪ್ಲಾನ್ ಮಾಡಿದ್ದ. ಅದಕ್ಕೆ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರಿಂದ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸೋಕೆ ಪಾಸ್ ಕೂಡ ಪಡ್ಕೊಂಡಿದ್ದ. ಪಬ್ಲಿಕ್ ಗ್ಯಾಲರಿ ಸೇ ದೋ ಲೋಕ್ ಕೂದ್ ಗೆ ಔರ್ ಏಕ್ದಮ್ ಸೇ ಧುವಾ ಜೋ ಹೈ ವೋ ಉಠನೆ ಲಗಾ ಅಫರಾ ತಫರಿ ಮಚ್ ಗಯಿ ಲೇಕಿನ್ ಉನ್ ದೋನೋ ಲೋಗೋ ಕೋ ಪಕಡ್ ಲಿಯಾ ಗಯಾ ಹೈ ಅಭಿ ಫಿಲ್ಹಾಲ್ ಜೋ ಪತಾ ಚಲಾ ಹೈ ವೋ ಕೋಯಿ ಏಕ್ ಕಾ ನಾಮ್ ಜಿಸ್ಕಾ ಮೇನೆ ಪಾಸ್ ದೇಖಾ ಸಿಕ್ಯೂರಿಟಿ ಆಫೀಸರ್ಸ್ ಕೆ ಸಾಥ್ ಕೋಯಿ ಸಾಗರ್ ಕರ್ಕೆ ಹೈ ಔರ್ ವೋ ಹಮಾರೆ ಜೋ ಮೈಸೂರ್ ಕೆ ಸಾಂಸದ್ ಹೈ ಮಾನ್ಯ ಪ್ರತಾಪ್ ಸಿಂಹ ಜಿ ಉನ್ಕೆ ಗೆಸ್ಟ್ ಕೆ ರೂಪ್ ಮೇ ಹುವಾ. ಮೈಸೂರು ಕೊಡಗು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರಿಂದ ಮನೋರಂಜನ್ ಲೋಕಸಭೆ ಅಧಿವೇಶನ ನೋಡೋಕ್ಕಂತ ಪಾಸ್ ಪಡ್ಕೊಂಡಿದ್ದ. ಅಂದಹಾಗೆ ಒಬ್ಬ ಸಂಸದನ ಪತ್ರದ ಮೇಲೆ ಇನ್ನೊಬ್ಬರಿಗೆ ಗ್ಯಾಲರಿಗೆ ಹೋಗಲು ಅವಕಾಶ ಇತ್ತು. ಹಾಗಾಗಿ ಮನೋರಂಜನ್ ಮತ್ತು ಸಾಗರ್ ಶರ್ಮಾಗೆ ಸಂಸದ ಪ್ರತಾಪ್ ಸಿಂಹ ಪತ್ರ ಆಧರಿಸಿ ಸಂಸತ್ ಭವನದ ಸಿಬ್ಬಂದಿ ಪಾಸ್ ಕೊಟ್ಟಿದ್ದಾರೆ. ಅದೇ ಈ ಪಾಸ್. ಸಂಸತ್ ಭವನದ ಒಳಗೆ ಹೊರಗೆ ಅಟ್ಟಹಾಸ ಮಾಡಿದ ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಅಂತ ಗೊತ್ತಾಗ್ತಿದ್ದಂತೆ ದೆಹಲಿ ಪೊಲೀಸರು ಮೈಸೂರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ರು. ಮೈಸೂರು ಉಪ ಪೊಲೀಸ್ ಆಯುಕ್ತ ಗಜೇಂದ್ರ ಪ್ರಸಾದ್ ಮನೋರಂಜನ್ ಮನೆಗೆ ದಾಳಿ ಮಾಡಿ ಶೋಧ ನಡೆಸಿದ್ರು. ಆಗ ಒಂದಷ್ಟು ಕ್ರಾಂತಿಕಾರಿಗಳ ಪುಸ್ತಕಗಳು ಸಿಕ್ಕಿವೆ. ಅಚ್ಚರಿ ಅಂದ್ರೆ ಮನೋರಂಜನ್ ಮೊಬೈಲ್ ಫೋನ್ ಬಳಸ್ತಿರಲಿಲ್ಲ ಅಂತ ಅವರ ತಂದೆ ದೇವರಾಜೇಗೌಡ ನ್ಯೂಸ್ 18 ಗೆ ಹೇಳಿಕೆನೂ ಕೊಟ್ರು. ಸಮಾಜದಲ್ಲಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಅವನಿಗೆ ಇತ್ತೇ ವಿನಸ, ಕೆಟ್ಟದ್ ಮಾಡುವಂತದ್ದು ಯಾವುದು ನನ್ನ ಮಗನಲ್ಲಿ ಇಲ್ಲ. ಏನ್ ಮಾಡ್ತಾ ಇದೀನಿ ಅಂತ ಹೇಳ್ತಿದ್ದ? ನಾನು ಸಮಾಜಕ್ಕೆ ಯಾವ್ದಾದ್ರು ಒಂದು ಒಳ್ಳೇದು ಮಾಡ್ಬೇಕು ಪಾಪ ಅಂತ ಹೇಳ್ತಾ ಇದ್ದೇವೆ. ಅವ್ನು ಏನ್ ಮಾಡ್ತಾ ಇದೆ ನಮ್ಮ ಹತ್ರ ಯಾವ್ದು ಹೇಳ್ತೀವಿ? ಇದು ರೈತ ಕುಟುಂಬ ಇರ್ಬೋದು, ಏನು ನೊಂದವ್ರೆ ಅವ್ರಿಗಿರ್ಬೋದು, ಏನ್ ಬೆಂದು ಎಲ್ಲ ಬೇಯಿತೋಯ್ತವ್ರೆ ಅವ್ರಿಗಿರ್ಬೋದು, ಒಳ್ಳೇದು ನಾನು ಹೇಳಿದೆ ಇದು ಅದೆಲ್ಲ ಸಾಧ್ಯ ನಮಗ್ನೆ ಆಗಲ್ಲ ಕಣೋ. ನಿನ್ ಪಾಡಿಗೆ ನೀನು ನಿನ್ಗೊಂದು ಪ್ರಾಜೆಕ್ಟ್ ಮಾಡ್ಕೊಟ್ಟಿದೀನಿ, ಅಚ್ಚುಕಟ್ಟಾಗಿ ಇರು ಮಗನೇ ಬೇಡ ಅಂತ. ಆಯ್ತು ಇರು ಪಪ್ಪ, ಎಲ್ಲ ಮಾಡ್ತಾ ಇದ್ದೀನಿ, ಯಾವುದು ನನ್ನ ಜೀವನದಲ್ಲಿ ನಿಮ್ಗೆ ಕೆಟ್ಟ ಹೆಸರು ತರಲ್ಲ. ಮನೋರಂಜನ್ಗೆ ಪಾಸ್ ಕೊಟ್ಟಿದ್ದ ಸಂಸದ ಪ್ರತಾಪ್ ಸಿಂಹ ಈಗ ಕಾಂಗ್ರೆಸ್ನವರಿಗೆ ಭರ್ಜರಿ ಆಹಾರ ಆಗಿದ್ದಾರೆ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಅನೇಕರು ವಾಗ್ದಾಳಿ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲೂ ಪೋಸ್ಟ್ ಹಾಕಿದ್ದು ಸಂಸತ್ತಿಗೆ ನುಗ್ಗಿದ ಘಾತುಕರು ಪಾಸ್ ಪಡೆದಿದ್ದು ಪ್ರತಾಪ್ ಸಿಂಹರಿಂದ. ಈ ದಾಳಿಕೋರರು ಪ್ರತಾಪ್ ಸಿಂಹರ ಆಪ್ತ ವಲಯದವರೇ. ಪ್ರತಾಪ್ ಸಿಂಹರಿಂದಲೂ ಈ ದಾಳಿಯ ಷಡ್ಯಂತ್ರ ನಡೆದಿತ್ತೆ, ಪ್ರತಾಪ್ ಸಿಂಹರನ್ನ ವಶಕ್ಕೆ ಪಡೆದಿಲ್ಲಬೇಕೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಸಂಸತ್ ಭವನದ ಮೇಲೆ ದಾಳಿ ನಡೆಸಿದ ಯುವಕರಿಗೆ ಮೈಸೂರಿನ ಲೋಕಸಭಾ ಸದಸ್ಯ ಪ್ರತಾಪ್ ಸಿಂಹ ಅವರೇ ಪಾಸ್ ನೀಡಿದ್ದಾರೆ.
ಸಂಸದರನ್ನ ವಿಚಾರಣೆಗೆ ಒಳಪಡಿಸಬೇಕು. ಪಾಸ್ ನೀಡಬೇಕಾಗಿದ್ದರೆ ಯುವಕರು ಸಂಸದರ ಪರಿಚಯಸ್ಥರಾಗಿರಬಹುದು. ಪರಿಚಯಸ್ಥರಲ್ಲದೆ ಇದ್ದರೆ ಅಪರಿಚಿತರಿಗೆ ಪಾಸುಗಳನ್ನು ಹೇಗೆ ನೀಡಲಾಯಿತು ಎನ್ನುವ ಪ್ರಶ್ನೆ ಹುಟ್ಟುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ಲೋಕಸಭೆ ಸ್ಪೀಕರ್ ಮುಂದೆ ಪ್ರತಾಪ್ ಸಿಂಹ. ಸಂಸತ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ದುಷ್ಕರ್ಮಿಗಳಿಗೆ ಪಾಸ್ ಕೊಟ್ಟ ಪ್ರತಾಪ್ ಸಿಂಹರನ್ನ ಲೋಕಸಭೆ ಸ್ಪೀಕರ್ ವಿಚಾರಣೆ ಮಾಡಿದ್ರು. ಯಾರವರು ಪಾಸ್ ಕೊಟ್ಟಿದ್ದು ಹೇಗೆ, ಯಾವಾಗ ಅಂತೆಲ್ಲ ವಿವರಣೆ ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ತನಿಖಾ ತಂಡಗಳು, ಕೇಂದ್ರ ಗೃಹ ಇಲಾಖೆಯು ಸಂಸದ ಪ್ರತಾಪ್ ಸಿಂಹರಿಂದ ವಿವರಣೆ ಕೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯ ಮೇಲೆ ದಾಳಿ ನಡೆಸಿದವರಿಗೆ ಖಲಿಸ್ತಾನದ ನಂಟಿದೆಯಾ, ಈ ಪ್ರಶ್ನೆ ಹುಟ್ಟುವುದಕ್ಕೆ ಕಾರಣ ಇದೆ. ಯಾಕಂದ್ರೆ ನೋಡಿ, ಇವತ್ತಿನ ದಿನ December 13, 22 ವರ್ಷಗಳ ಹಿಂದೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿತ್ತು. ಅದೇ ದಿನವನ್ನೇ ಮುಂದಿಟ್ಟುಕೊಂಡು ಖಲಿಸ್ತಾನಿ ಉಗ್ರ ಇತ್ತೀಚೆಗಷ್ಟಿದೆ ಬೆದರಿಕೆಯನ್ನು ಕೊಟ್ಟಿದ್ದ, ಎಚ್ಚರಿಕೆಯನ್ನು ಕೊಟ್ಟಿದ್ದ, ದಾಳಿ ನಡೆಸ್ತೀವಿ ಅಂತ ಹೇಳಿದ್ದ. ಅಷ್ಟೇ ಅಲ್ಲದೆ ಸಂಸತ್ ಭವನಕ್ಕೆ 7 ಸುತ್ತಿನ ಭದ್ರತೆಯ ಕೋಟೆ ಇದೆ, ಇದನ್ನೆಲ್ಲವೂ ಕೂಡ ದಾಟಿ ದುಷ್ಕರ್ಮಿಗಳು ಮುಂದಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು, ಪಾರ್ಲಿಮೆಂಟ್ನ ಈ ಒಂದು ಗ್ಯಾಲರಿಯಿಂದ ಕೆಳಗಡೆ ಜಂಪ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿದೆ. ಇದರ ಬಗ್ಗೆ ಸ್ಟೋರಿಯನ್ನು ನಿಮಗೆ ತೋರಿಸ್ತೀನಿ. ಸಂಸತ್ ಒಳಗೆ ಪ್ರೇಕ್ಷಕರಂತೆ ಬಂದು ಲೋಕಸಭೆ ಅಧಿವೇಶನದ ಗ್ಯಾಲರಿಗೆ ನುಗ್ಗಿ ಸಂಸದರ ಎದೆಬಡಿತ ಹೆಚ್ಚಿಸಿದ ದುಷ್ಕರ್ಮಿಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು, ಯಾವ ಸಂಘಟನೆಗೆ ಸೇರಿದವರು, ಯಾವ ಪಕ್ಷದವರು ಇವರನ್ನ ಸಂಸತ್ ಮೇಲೆ ದಾಳಿ ಮಾಡಲು ಹುರಿದುಂಬಿಸಿದ್ಯಾರು, ನೂತನ ಸಂಸತ್ ಭವನದಲ್ಲಿ ಇಷ್ಟು ಭದ್ರತಾ ಲೋಪ ಆಗಿದೆ ಹೇಗೆ, ಹೀಗೆ 10-6 ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಸಂಸತ್ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ. December 5 ಖಲಿಸ್ತಾನ ಬಂಡುಕೋರರಿಂದ ವಾರ್ನಿಂಗ್. December 13, 2001 ಅಂದ್ರೆ 22 ವರ್ಷಗಳ ಹಿಂದೆ ಸಂಸತ್ ಭವನದ ಮೇಲೆ ಉಗ್ರರು ದಾಳಿ ಮಾಡಿದ್ರು. ಅದೇ ಮಾದರಿಯಲ್ಲಿ ದಾಳಿ ಮಾಡ್ತೀವಿ ಅಂತ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿರುವ ಖಲಿಸ್ತಾನ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನು ಬೆದರಿಕೆ ಹಾಕಿದ್ದ. ಅದು ವಾರದ ಹಿಂದೆ December 5 ಸಂಸತ್ ಭವನದ ದಾಳಿ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ಖಲಿಸ್ತಾನಿ ಉಗ್ರ ಪನ್ನು. ಆದ್ರೂ ಸಂಸತ್ ಭವನಕ್ಕೆ ಭದ್ರತೆ ಹೆಚ್ಚಳ ಮಾಡಿರಲಿಲ್ಲ, ಸಂಸತ್ ಆವರಣದ ಹೊರಗಷ್ಟೇ ಭದ್ರತೆ ಹೆಚ್ಚಿಸಿ ಸುಮ್ಮನಾಗಿದ್ರಂತೆ. ಇಸ್ ವಿಷಯ ಕೋ ಮೇನೆ ಕಲ್ ಭಿ ಉಠಾಯಾ ಥಾ ಪಾರ್ಲಿಮೆಂಟ್ ಮೇ 0 hr ಕೆ ಸಮಯ ಪೆ ಕಿ ವೋ ಗುರ್ಪತ್ ಸಿಂಗ್ ಮನು ಜೋ ಹೈ ಜೋ ಖಾಲಿಸ್ತಾನಿ ಟೆರರಿಸ್ಟ್ ಹೈ ಅಮೆರಿಕಾ ಮೇ ಬೈಠಾ ಹುವಾ ಹೈ ಉಸ್ನೆ ಬಕಾಯ್ದಾ ಯೇ ಥ್ರೆಟ್ ದಿಯಾ ಥಾ ಕಿ 13 December ಕೋ ಪಾರ್ಲಿಮೆಂಟ್ ಅಟ್ಯಾಕ್ ಕರುಂಗಾ ಮೇ. ಆಪ್ ಫಿರ್ ಭಿ ಉಸ್ ಪೆ ಹಾಥ್ ಪೆ ಹಾಥ್ ರಖೆ ಬೈಠೆ ರಹೆ, ಆಪ್ನೆ ಸೀರಿಯಸ್ಲಿ ನಹೀ ಲಿಯಾ. ಲೋಕಸಭೆ ಅಧಿವೇಶನದಲ್ಲಿ ನಿನ್ನೆಯಷ್ಟೇ ಪ್ರಶ್ನೆ ಮಾಡಿದ್ರು, ಯಾರು ಗಂಭೀರವಾಗಿ ತಗೊಂಡಿರಲಿಲ್ಲ. ಈಗ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ, ಅಟ್ಟಹಾಸ ಮಾಡಿ ಮೋದಿ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಈಗ ಕಾಡ್ತಿರೋ ಪ್ರಶ್ನೆ ಏನಂದ್ರೆ, ಸಂಸತ್ ಭವನದಲ್ಲಿ 7 ಸುತ್ತಿನ ಕೋಟೆಯ ಭದ್ರತೆಯನ್ನ ಹೇಗೆ ಭೇದಿಸಿದ್ರು ಅನ್ನೋದು. ಭದ್ರತೆ ಹಂತ 1, ಸಂಸತ್ ಹೊರಗೆ ದೆಹಲಿ ಪೊಲೀಸರ ಭದ್ರತೆ ಇರುತ್ತೆ, ಅಲ್ಲೂ ದುಷ್ಕರ್ಮಿಗಳ ದುಷ್ಟಬುದ್ಧಿ ಗೊತ್ತಾಗಿಲ್ಲ. ಭದ್ರತೆ ಹಂತ 2, ಸಂಸತ್ ಮುಖ್ಯ ದ್ವಾರದಲ್ಲಿ ITBP ಮಿಲಿಟರಿ ಭದ್ರತೆ ಇದೆ, ಅಲ್ಲೂ ಇವತ್ತು ಕಲರ್ ಬಾಂಬ್ ದಾಳಿ ನಡೆಸ್ತಾರೆ ಅನ್ನೋ ಎಳ್ಳಷ್ಟು ಮಾಹಿತಿ ಸಿಗ್ಲಿಲ್ಲ. ಭದ್ರತೆ ಹಂತ 3, ಸಂಸತ್ ಪ್ರವೇಶ ದ್ವಾರದಲ್ಲಿ CRPF ವಿಶೇಷ ಭದ್ರತೆ ಇರುತ್ತೆ, ಅಲ್ಲೂ 4 ಬಗ್ಗೆ ಯಾರಿಗೂ ಅನುಮಾನ ಬರಲಿಲ್ಲ. ಭದ್ರತೆ ಹಂತ 4, ಸಂಸತ್ ಸುತ್ತ NSG SPG ಭದ್ರತಾ ಪಡೆ ಗಸ್ತು ತಿರುಗ್ತಾರೆ, ಪ್ರೇಕ್ಷಕರನ್ನ ಪರಿಶೀಲಿಸ್ತಾರೆ, ಅವರಿಗೂ ಕಲರ್ ಬಾಂಬ್ ತಂದ ಸುಳಿವು ಸಿಕ್ಕಿಲ್ಲ. ಭದ್ರತೆ ಹಂತ 5, ಲೋಕಸಭೆ ರಾಜ್ಯಸಭೆ ಒಳಗೆ NSG ಪ್ಲಸ್ ಭದ್ರತಾ ಸಿಬ್ಬಂದಿ ಇರ್ತಾರೆ, ಅವರಿಗೂ ಇಂಥದ್ದೊಂದು ದುಷ್ಕೃತ್ಯ ನಡೆಸ್ತಾರೆ ಅನ್ನೋ ಮಾಹಿತಿ ಸಿಗ್ಲಿಲ್ಲ. ಭದ್ರತೆ ಹಂತ 6, ಸಂಸತ್ ಸುತ್ತ CCTV ಕಣ್ಗಾವಲಿದೆ, ಕೇಂದ್ರ ಗುಪ್ತಚರ ಇಲಾಖೆಯವರು ಕಣ್ಣಿಟ್ಟಿರ್ತಾರೆ, ಅವರಿಗೂ ಮಾಹಿತಿ ಗೊತ್ತಾಗಿಲ್ಲ. ಭದ್ರತೆ ಹಂತ 7, ಮೆಟಲ್ ಡಿಟೆಕ್ಟರ್, ಬಾಂಬ್ ಸ್ಕ್ವಾಡ್, ರೇಡಿಯೋ ಫ್ರೀಕ್ವೆನ್ಸಿ ಟೀಮ್ಗಳಿವೆ, ಅಲ್ಲೂ ಕಲರ್ ಬಾಂಬ್ ಇಟ್ಕೊಂಡು ಸಂಸತ್ ಒಳಗೆ ಹೋಗಿದ್ದು ಪತ್ತೆ ಮಾಡೋಕೆ ಆಗಿಲ್ಲ. ಇದು ನೂತನ ಸಂಸತ್ ಭವನದ ಭದ್ರತಾ ಲೋಪ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಸಂಸತ್ ಭವನದ ಒಳಗೆ ಜನಸಾಮಾನ್ಯರು ಅಧಿವೇಶನ ನೋಡೋಕೆ ಹೋಗಲು ಸಾಕಷ್ಟು ಷರತ್ತುಗಳಿವೆ. ಸಂಸತ್ ಭವನಕ್ಕೆ ಬಂದಾಗ ಒಂದು ಫಾರಂ ಕೊಡ್ತಾರೆ, ಅದನ್ನ ವೀಕ್ಷಕರು ಸಂಪೂರ್ಣವಾಗಿ ಭರ್ತಿ ಮಾಡಬೇಕು. ಹೆಸರು, ಹುದ್ದೆ, ಊರು ಎಲ್ಲಾ ವಿವರಣೆ ಕೊಡಬೇಕು. ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಮಾಹಿತಿ ಕೊಡಬೇಕು. ಫೋನ್ ನಂಬರ್, ಲೋಕಸಭಾ ಕ್ಷೇತ್ರ ಉಲ್ಲೇಖಿಸಬೇಕು. ಸಂಸದರು ಸಚಿವರ ಶಿಫಾರಸು ಪತ್ರಗಳಿದ್ರೆ ಅದನ್ನು ಲಗತ್ತಿಸಬೇಕು. ಆಮೇಲೆ ಬ್ಯಾಗ್, ಲಗೇಜ್ಗಳನ್ನ ಹೊರಗಿಟ್ಟು ಹೋಗ್ಬೇಕು. ಮೆಟಲ್ ಡಿಟೆಕ್ಟರ್ ಮೂಲಕ ಸಂಸತ್ಗೆ ಪ್ರವೇಶ ನೀಡ್ತಾರೆ.
ಇಷ್ಟೆಲ್ಲಾ ಷರತ್ತುಗಳನ್ನ ಪಾಲನೆ ಮಾಡಿದ ದುಷ್ಕರ್ಮಿಗಳು ಸಂಸತ್ ಭವನದ ಒಳಗೆ ಪ್ರವೇಶ ಮಾಡಿದ್ದಾರೆ. ಆದ್ರೆ ದುಷ್ಕರ್ಮಿಗಳ ಹತ್ತಿರ ಇದ್ದ ಟಿಯರ್ ಗ್ಯಾಸ್ ಅಂದ್ರೆ ಕಲರ್ ಬಾಂಬ್ಗಳನ್ನ ಪತ್ತೆ ಮಾಡೋಕೆ ಯಾಕೆ ಆಗ್ಲಿಲ್ಲ? ಇದು ಭದ್ರತಾ ಸಿಬ್ಬಂದಿ ವೈಫಲ್ಯ ಅಲ್ವಾ ಅನ್ನೋದು ಈಗ ಕಾಡ್ತಿರೋ ಯಕ್ಷ ಪ್ರಶ್ನೆ. ತನಿಖಾ ತಂಡಗಳಿಂದ ತೀವ್ರಗೊಂಡ ವಿಚಾರಣೆ. ಸಂಸತ್ ಭವನದಲ್ಲಿ ಎನ್ಐಎ ತಂಡ ತನಿಖೆ ನಡೆಸುತ್ತದೆ. ಎಫ್ಎಸ್ಎಲ್ ಟೀಂ ಭೇಟಿ ಕೊಟ್ಟು ಪ್ರತಿಯೊಂದು ಜಾಗವನ್ನ ಶೋಧ ಮಾಡುತ್ತಿದ್ದಾರೆ. ಕಲರ್ ಬಾಂಬ್ಗಳು ಸಿಕ್ಕಿದ್ದಲ್ಲಿ ಖರೀದಿ ಮಾಡಿದ್ದು ಹೇಗೆ ಅಂತ ಶೋಧ ನಡೆಸುತ್ತದೆ. ಇನ್ನೊಂದು ಕಡೆ ರಾಷ್ಟ್ರೀಯ ತನಿಖಾ ತಂಡಗಳು ಆರೋಪಿಗಳ ಹಿಂದೆ ಖಲಿಸ್ತಾನಿ ಉಗ್ರ ಸಂಘಟನೆ ಇದೆಯಾ ಇಲ್ವಾ, ಆರೋಪಿಗಳ ಚಲನವಲನದ ಮಾಹಿತಿ ಸಂಗ್ರಹ ಮಾಡುತ್ತಿದ್ದಾರೆ. ಎಲ್ಲಾ ದುಷ್ಕರ್ಮಿಗಳನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. 2001ರಲ್ಲಿ ಪಾಕಿಸ್ತಾನದ ಉಗ್ರರು ಸಂಸತ್ ಭವನಕ್ಕೆ ನುಗ್ಗಿ ದಾಳಿ ಮಾಡಿ ರಕ್ತದೋಕುಳಿ ನಡೆಸಿದ್ರು. 22 ವರ್ಷಗಳ ಬಳಿಕ ಈಗ ನಮ್ಮವರೇ ದಾಳಿ ಮಾಡಿದ್ದಾರೆ. ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ, ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವುದಷ್ಟೇ ಖುಷಿ ಪಡಬೇಕಾದ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಂಸತ್ ಅಧಿವೇಶನದಲ್ಲಿ ಇವತ್ತಿನ ದಾಳಿ ಕಾಂಗ್ರೆಸ್ನವರಿಗೆ ಮತ್ತು ವಿಶೇಷವಾಗಿ ಪ್ರತಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾಗಿಯೂ ಕೂಡ ಸಿಕ್ಕಿದೆ. ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿಯವರು ಉತ್ತರ ಕೊಡಬೇಕು ಅಂತ ಈಗ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ. ರಾಷ್ಟ್ರಪತಿಗಳ ಅಂಗಳಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅಷ್ಟಕ್ಕೂ ದಾಳಿ ವೇಳೆ ಪ್ರಧಾನಿ ಮೋದಿ ಎಲ್ಲಿದ್ರು? ದಾಳಿ ಮುಗಿದ ಮೇಲೆ ಸಂಸತ್ ಕಲಾಪದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ತೋರುತ್ತಿದೆ. ಲೋಕಸಭೆಯಲ್ಲಿ ದುಷ್ಕರ್ಮಿಗಳು ನುಗ್ಗಿದ್ದು ಬಿಜೆಪಿ ಸಂಸದರು ಮಾತನಾಡುತ್ತಿದ್ದಾಗ ಲೋಕಸಭೆಯಲ್ಲಿ ದಾಳಿ ಮಾಡಿದ ದುಷ್ಕರ್ಮಿ ಯುವಕರಿಗೆ ಪಾಸ್ ಕೊಟ್ಟಿದ್ದು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ. ಸಂಸತ್ ಭವನದ ಒಳಗೂ ಹೊರಗೂ ದುಷ್ಕರ್ಮಿಗಳ ಅಟ್ಟಹಾಸ ನಡೆಯುತ್ತಿದ್ದರೆ ಅದೇ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಛತ್ತೀಸ್ಗಢ ಸಿಎಂ ಪ್ರಮಾಣ ವಚನದಲ್ಲಿ ನಿರತರಾಗಿದ್ರು. ಇದನ್ನೇ ಹಿಡ್ಕೊಂಡಿದೆ ಕಾಂಗ್ರೆಸ್. ಮೋದಿ ಅವರು ಛತ್ತೀಸ್ಗಢದಲ್ಲಿದ್ದಾರೆ, ಇಲ್ಲಿ ಸಂಸತ್ ಮೇಲೆ ದಾಳಿಯಾಗಿದೆ. ಪ್ರಧಾನಮಂತ್ರಿ ಮೋದಿಯವರೇ, ಇದೇನಾ ದೇಶದ ಭದ್ರತೆ ಅಂತ ರಾಷ್ಟ್ರೀಯ ಕಾಂಗ್ರೆಸ್ ಎಕ್ಸ್ ಪೋಸ್ಟ್ನಲ್ಲಿ ಪ್ರಶ್ನೆ ಮಾಡಿದೆ. ಸಂಸತ್ ಭದ್ರತಾ ಲೋಪ, ಅಮಿತ್ ಶಾ ಉತ್ತರ ಕೊಡ್ಲಿ. ಲೋಕಸಭೆಯಲ್ಲಿ ಅಧೀರ್ ರಂಜನ್ ಚೌಧರಿ ಆಕ್ರೋಶ. ಆಜಿ ಸರ್ ಇತ್ತೆಫಾಕ್ ಸೇ ಯಾ ಭಿ ಹಮ್ಲಾ ಹುಯಿ ಮಾನ್ತೆ ಹೈ ಉಸ್ ಸಮಯ ಹಮ್ಲಾ ಏಕ್ ಪ್ರಕಾರ ಕಿ ಥೀ, ಆಜ್ ಹಮ್ಲಾ ದೂಸ್ರಿ ಪ್ರಕಾರ ಕಿ ಹೈ. ಹಮಾರೇ ಜೋ ಪಾರ್ಲಿಮೆಂಟ್ ಕಿ ಸರ್ ಸಿಕ್ಯೂರಿಟಿ ಹೈ ಸರ್, ಅಪನೇ ಜೋ ಸಿಕ್ಯೂರಿಟಿ ಜೋ ನಿಹತ್ತೆ ಉಸ್ ಪುರಾಣೆ ಸದನ್ ಕೋ ಬಚಾನೆ ಮೇ ಸಫಲ ಹುಯಿ ಥೀ. ರಾಜ್ಯಸಭೆಯಲ್ಲೂ ಸಂಸತ್ ದಾಳಿಗೆ ಖರ್ಗೆ ಕೆಂಡ. ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಪಟ್ಟು. ಏ ಮಾಮಲಾ ಉಸ್ ಹೌಸ್ ಕಾ ರಹೆ ತೋ ಭಿ ಯೇ ದೋನೋ ಅಡ್ಜಸೆಂಟ್ ಬಿಲ್ಡಿಂಗ್ ಹೈ ಉಸ್ಕಿ ಜಬ್ ಉಸ್ ಯಾರ್ ಫಂಕ್ಷನಿಂಗ್ ನೈ ನೈ ಯಾರ್ ಟ್ರಾನ್ಸಾಕ್ಟಿಂಗ್ ಬಿಸ್ನೆಸ್ ಉಸ್ಕೋ ಅಗರ್ ಆಗ ಲಗಿ ಸರ್ ಉಸ್ಕೋ ಉಸ್ಕೋ ಅಗರ್ ಆಗ ಲಗಿ ಇಸ್ಕೋ ಭಿ ಆಗ ಲಗ್ತಾ ಹೈ ವಾ ಅಡ್ಜರ್ ಹೋ ಗಯಾ ಔರ್ ಆಪ್ ಹೋಮ್ ಮಿನಿಸ್ಟರ್ ಆನೆ ಕೆ ಬಾದ್ ಏಕ್ ಸ್ಟೇಟ್ಮೆಂಟ್ ದಿಲಾಯಿ ಕ್ಯಾ ಹುವಾ ಕ್ಯಾ ನಹಿ ಹುವಾ ಯೇ. ಇಷ್ಟೆಲ್ಲದರ ಮಧ್ಯೆ ಅನೇಕ ಸಂಸದರು ಸಂಸತ್ ಗೇಟಿನ ಮುಂದೆ ಜನ ಸೇರೋದನ್ನ ನಿಲ್ಲಿಸಿ ಫೋಟೋ ತೆಗೆದುಕೊಳ್ಳೋದನ್ನ ಬ್ಯಾನ್ ಮಾಡಿ ಅಂತೆಲ್ಲ ಗಲಾಟೆ ಎಬ್ಬಿಸಿದ್ರು. ಆಗ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಸರ್ವಪಕ್ಷ ಸಭೆ ನಡೆಸೋಣ ಅಂತ ಅಭಯ ಕೊಟ್ರು. ಮೇ ಆಪ್ಕಿ ಚಿಂತಾಕೋ ಸದನ್ ಕೆ ಕಾಂಗ್ರೆಸ್ ದಲ್ ಕೆ ನೇತಾ ಕಿ ಚಿಂತಾಕೋ ಸತ್ತಾ ಪಕ್ಷ ಕೆ ಲೋಗೋ ಕಿ ಚಿಂತಾಕೋ ಸಬ್ಕಿ ಚಿಂತಾಕೋ ಸಮಜ್ತಾ ಹೂಂ ಔರ್ ಇಸ್ ವಿಷಯ ಪರ್ ಹಮ್ ಸದನ್ ಕೆ ಚಲನೆ ಕೆ ಅಭಿ ಏಕ್ ಘಂಟೆ ದೋ ಘಂಟೆ ಬಾದ್ ಸಬ್ ಲೋಗ್ ಬೈಠೆಂಗೆ और जो जो कई बार अपन ओपन हाउस में अपने सदन की चर्चा करना ठीक नहीं है, आप सबको मैं बुला रहा हूं और आपकी सबकी चिंताओं को हम लेकर किस तरीके से और बढ़िया इंतजाम कर सकते हैं, जो आपके सुझाव हों उन सुझावों को माना जाएगा. हाँ हाँ, मैं बुलाऊंगा सबको, आपके सुझावों को मानेंगे, सबके सुझाव मानेंगे और सबके सुझावों पर अमल भी करेंगे. ಇಷ್ಟೆಲ್ಲ ಆದ್ಮೇಲೆ ಲೋಕಸಭೆ ಸ್ಪೀಕರ್ ಸರ್ವಪಕ್ಷ ಸಭೆ ನಡೆಸಿ ಒಂದಷ್ಟು ಕಠಿಣ ನಿರ್ಧಾರಗಳನ್ನು ಸಂಸತ್ ಭವನದ ಭದ್ರತಾ ಸಿಬ್ಬಂದಿಗೆ ಸಂಸದರಿಗೆ ರವಾನಿಸಿದ್ದಾರೆ.
ಸಂಸತ್ ಭವನಕ್ಕೆ ಸಂಸದರಿಗಷ್ಟೇ ಇನ್ಮುಂದೆ ಎಂಟ್ರಿ ಅಂತ ನಿರ್ಧಾರ ಆಗಿದೆ. ಸಂಸದರ ಆಪ್ತರು ಸಹಾಯಕರಿಗೆ ಇನ್ಮುಂದೆ ನೋ ಎಂಟ್ರಿ ಅಂತ ತೀರ್ಮಾನಿಸಲಾಗಿದೆ. ಎಲ್ಲ ಪ್ರವೇಶ ದ್ವಾರಕ್ಕೂ ಮೆಟಲ್ ಡಿಟೆಕ್ಟರ್ ಅಳವಡಿಕೆಗೆ ಆದೇಶ ನೀಡಲಾಗಿದೆ. ಮುಂದಿನ ಆದೇಶದವರೆಗೆ ಜನರಿಗೆ ಪಾಸ್ ವಿತರಣೆಯೂ ರದ್ದುಗೊಳಿಸಲಾಗಿದೆ. ಇನ್ನು ಸಂಸತ್ ಗೇಟ್ಗಳ ಬಳಿ ಜನ ನಿಲ್ಲಿಸದಂತೆ ಭದ್ರತಾ ಪಡೆಗೆ ಸಂದೇಶ ಕೊಡಲಾಗಿದೆ. ಕೆಲ ಸಂಸದರು ಮಾಧ್ಯಮಗಳಿಗೂ ನಿರ್ಬಂಧಕ್ಕೆ ಮನವಿ ಮಾಡಿದ್ರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಮಾಧ್ಯಮಗಳ ಪರ ನಿಂತರು. ಸಂಸತ್ ಭದ್ರತಾ ಲೋಪ, ರಾಷ್ಟ್ರಪತಿಗಳಿಗೆ ದೂರು. ಸಂಸತ್ ಭವನದ ಮೇಲೆ ಇವತ್ತು ದಾಳಿ ಮತ್ತು ಭದ್ರತಾ ಲೋಪ ಈಗ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ. ಇದನ್ನೇ ಮುಂದಿಟ್ಕೊಂಡು ರಾಷ್ಟ್ರಪತಿಗಳಿಗೂ ದೂರು ನೀಡಲು ತೀರ್ಮಾನ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯ ಒಳಗೆ ಸ್ಫೋಟವಾದ ಕಲರ್ ಬಾಂಬ್ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಬ್ಲಾಸ್ಟ್ ಆಯಿತು. ಸಂಸತ್ನಲ್ಲಿ ಎದ್ದ ಹೊಗೆ ವಿಧಾನಸಭೆ ಕಲಾಪದಲ್ಲೂ ಕೂಡ ಕಿಚ್ಚು ಹಚ್ಚಿದೆ. ಈ ವಿಚಾರದ ಸುತ್ತಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ವಾಕ್ ಸಮರವೂ ಕೂಡ ನಡೆದಿದೆ. ಜೊತೆಗೆ ಪೊಲಿಟಿಕಲ್ ಫೈಟ್ ಕೂಡ ಸಾಗಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸುತ್ತೆ. ದೆಹಲಿ ಸಂಸತ್ ಭವನದಲ್ಲಿ ಹೊಗೆ, ಬೆಳಗಾವಿ ಸುವರ್ಣ ಸೌಧದಲ್ಲಿ ಕಿಚ್ಚು. ಅತ್ಯಂತ ಖಂಡನೀಯವಾದಂತಹ ಘಟನೆ. ಅವ್ರ ತಮ್ಮನೂ ಇದಾರೆ ಎಂಪಿ, ಪೊಲಿಟಿಕಲ್ ಕೊಟ್ಟಿದ್ರೆ ಸೀನಾ ಅನ್ಕೊಂಡು ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನಂತೀರಾ? ಈ ತರ ರಾಜಕೀಯ ಮಾಡಿದ್ರೆ ಬೆಲೆನೇ ಇಲ್ಲ ಅದಕ್ಕೆ. ಸ್ವಲ್ಪ ಮಟ್ಟಿನ ಪ್ರಭುತ್ವವನ್ನು ಪ್ರದರ್ಶಿಸಿ ಸದಸ್ಯರೆಲ್ಲರೂ ಕೂಡ. ದೆಹಲಿ ಸಂಸತ್ ದಾಳಿ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲೂ ಚರ್ಚೆ ನಡೆಯಿತು. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿಷಯ ಪ್ರಸ್ತಾಪಿಸಿದ್ರು. ಸಂಸತ್ನೊಳಗೆ ಕ್ರಿಮಿನಲ್ಸ್ ದಾಳಿ ಆಗಿರುವುದು ಭಯಭೀತರನ್ನಾಗಿಸಿದೆ, ಆತಂಕ ತಂದಿದೆ, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದರು. ಆ ರೀತಿಯ ಈ ಭಯ ಹುಟ್ಟಿಸುವಂತಹ ಶಕ್ತಿಗಳೇನದಾವಲ್ಲ ಅವುಗಳನ್ನು ತೀವ್ರವಾಗಿ ಖಂಡನೆ ಮಾಡುವಂಥದ್ದು. ಆ ಭದ್ರತಾ ಇಂಟೆಲಿಜೆನ್ಸ್ ಲೋಪ ಏನಿದೆ ಅದನ್ನು ಯಾವ ಕಾರಣಕ್ಕೂ ಕ್ಷಮೆಗೆ ಅರ್ಹವಾಗಿದ್ದಲ್ಲ, ಅದು ನಾವು ಗಂಭೀರವಾಗಿ ಗಮನಿಸಬೇಕು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ನಾವು ಅಧಿವೇಶನದಲ್ಲಿ ಇದ್ದೇವೆ, ಬಂದೋಬಸ್ತ್ ಮಾಡುವುದು ಸೂಕ್ತ, ಇದು ಕೇವಲ ಸಂಸತ್ನದ್ದಷ್ಟೇ ಅಲ್ಲ ದೇಶದ ಎಲ್ಲಾ ಸಂಸದೀಯ ಸದನಗಳ ಕಳಕಳಿ ಎಂದರು. ಈ ಘಟನೆ ಏನಿದೆ ಇದು ನಿಜಕ್ಕೂ ಪಾರ್ಲಿಮೆಂಟ್ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂತ ಎಲ್ಲ ಸಂವಿಧಾನ ಬಾಡೀಸ್ ಏನಿದೆ ಶಾಸನ ಸಭೆಗಳು ಎಲ್ಲರಿಗೂ ಒಂದು ಅಲರ್ಟ್ನೆಸ್ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ವಿಧಾನಸಭೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ತು ನಾವೆಲ್ಲ ಇಲ್ಲಿ ಬರ್ತೀರಿ, ಅದನ್ನು ಕಾಳಜಿ ವಹಿಸಿದ್ರೆ ಒಳ್ಳೇದು ಅನ್ನೋ ಸಲಹೆಯನ್ನು ಕೊಟ್ಟು ಇವತ್ತಾಗಿರುವಂತಹ ಘಟನೆ ಏನಿದೆ ಅದನ್ನ ಖಂಡಿಸ್ತೀನಿ, ನಾನು ಕೂಡ ಖಂಡಿಸ್ತೀನಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಸುವರ್ಣ ಸೌಧದಲ್ಲೂ ಜನಜಂಗುಳಿ ಇದೆ, ಜನ ತುಂಬಿರುತ್ತಾರೆ, ಎಚ್ಚರಿಕೆಯಿಂದ ಇರಿ, ಹಾಗೆ ಸುವರ್ಣ ಸೌಧಕ್ಕೆ ಇನ್ನಷ್ಟು ಭದ್ರತೆ ನೀಡಿ ಎಂದು ಪೊಲೀಸರಿಗೆ ತಿಳಿಸಿದ್ದೇನೆ ಎಂದರು. ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ತಮ್ಮ ಅನುಮತಿಯ ಮೇಲೆ ನಾವು ಯಾವ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಅನ್ನ ಈ ಅಧಿವೇಶನದ ಸುತ್ತಮುತ್ತ ಮಾಡಿಕೊಳ್ಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಆದರೂ ಕೂಡ ನಾವು ಎಚ್ಚರಿಕೆಯಾಗಿ ಇರಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ. ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಸಂಸತ್ ಮೇಲಿನ ದಾಳಿಯನ್ನ ಖಂಡಿಸಿದ್ರು. ಲೋಕಸಭೆಯಲ್ಲಿ ನಡೆದಿರತಕ್ಕಂತ ಘಟನೆ ಅತ್ಯಂತ ಖಂಡನೀಯವಾದಂತ ಘಟನೆ, ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇದು ನಮಗೂ ಕೂಡ ಒಂದು ಎಚ್ಚರಿಕೆ. ಯಾರಿಂದಲೋ ಪಾಸ್ ತಕೊಂಡು ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್. ಸೆಕ್ಯೂರಿಟಿ ಅವ್ರದ್ದು ಮೇಲ್ನೋಟಕ್ಕೆ ಲೋಪ ಎದ್ದು ಕಾಣಿಸುತ್ತೆ. ಈ ಘಟನೆ ಖಂಡಿಸ್ತೇನೆ, ಮತ್ತೆ ಇದು ಮರುಕಳಿಸದೇ ಇರಲಿ ಅಂತೇಳಿ ಆಶಿಸ್ತೇನೆ. ಪ್ರತಾಪ್ ಸಿಂಹ ಪಾಸ್ ವಿಚಾರ ಕೆಣಕಿದ ಡಿಕೆಶಿ, ಡಿಕೆ ಸುರೇಶ್ ಹೆಸರೇಳಿ ಅಶೋಕ್ ಠಕ್ಕರ್. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಸಂಸದ ಪ್ರತಾಪ್ ಸಿಂಹ ಪಾಸ್ ವಿಚಾರ ಎತ್ತಿ ಪ್ರತಿಪಕ್ಷ ಬಿಜೆಪಿಗೆ ಟಾಂಗ್ ಕೊಟ್ರು. ಪ್ರತಾಪ್ ಸಿಂಹ ಪಾಪ ಬಹಳ ಬುದ್ಧಿವಂತ, ಐ ಡೋಂಟ್ ನೋ ವೈ ಹಿ ಐಡೆಂಟಿಫೈ, ಯಾಕೆ ಅವ್ರ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ನೋ ವೈ ಹಿ ಗೇವ್ ದಿಸ್ ಸರ್ಟಿಫಿಕೇಟ್, ಯಾಕೆ ಸಾಮಾನ್ಯವಾಗೆಲ್ಲ ಸ್ಕ್ರೀನ್ ಮಾಡ್ತಾರೆ, ಇದರಿಂದನೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮೇಲ್ಗಡೆಯಿಂದನೇ ಕೆರಡಿಗೆ ಜಂಪ್ ಮಾಡಿಬಿಟ್ಟಿದೆ. ಎಲ್ಲ ಎಂಪಿಗಳೆಲ್ಲ ಇಲಿಗಳ ತರ ಓಡಾಗಿ ಬಚ್ಚಾಕ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು, ಅವ್ರ ಅದೇನ್ ಬುದ್ಧಿವಾದ ಹೇಳ್ತಾರ ದಯವಿಟ್ಟು ನಮ್ಮ ಅಪೋಸಿಷನ್ ಲೀಡರ್ ಮಾತಾಡಿದ್ದಾರೆ.
ಡಿಕೆಶಿ ಹೀಗೆ ಮಾತನಾಡುತ್ತಿರುವಾಗಲೇ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಸಾಥ್ ಕೊಟ್ರು. ಬಿಜೆಪಿ ಸಂಸದರನ್ನ ಬಿಟ್ಟು ಬೇರೆ ಕಾಂಗ್ರೆಸ್ ಎಂಪಿ ಪಾಸ್ ಆಗಿದ್ದರೆ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದರ ಎಂದು ಪ್ರಶ್ನಿಸಿದ್ರು. ಬಿಜೆಪಿ ಎಂಪಿ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಎಂಪಿ ಆಗಿದ್ರೆ ಈ ಗಲಾಟೆ ಮಧ್ಯೆ ಮಧ್ಯಪ್ರವೇಶಿಸಿದ ಸ್ಪೀಕರ್ ಯುಟಿ ಖಾದರ್ ಬುದ್ಧಿವಾದ ಹೇಳಿದ್ರು. ಪ್ರಬುದ್ಧರಾಗಿ ಮಾತಾಡಿ ಎಂದ್ರು. ಆದ್ರೂ ಅಲ್ಲಿ ಆಗಿದ್ದೇ ಬೇರೆ. ಡಿಕೆ ಶಿವಕುಮಾರ್ ಆರ್ ಅಶೋಕ್ ನಡುವೆ ವಾಗ್ವಾದವೇ ನಡೆಯಿತು. ಡಿಕೆ ಶಿವಕುಮಾರ್ ಅವ್ರು ಯಾಕೋ ಗೊತ್ತಿಲ್ಲ, ಇದನ್ನ ಪೊಲಿಟಿಕಲೈಸ್ ಅವ್ರು ಕನ್ನಡ ಮಾಡಿದ್ರೆ. ಅವ್ರ ತಮ್ಮನೂ ಇದಾರೆ ಎಂಪಿ ಪೊಲಿಟಿಕಲ್ ಕೊಟ್ಟಿದ್ರೆ. ನಾವು ಪಾರ್ಲಿಮೆಂಟ್ ಹೇಳಿದ್ರು, ನಾವು ಮಾತಾಡ್ತಾ ಇಲ್ಲ, ನಮ್ ದೇಶದ ಪಾರ್ಲಿಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲ ಅಧ್ಯಕ್ಷರೇ, ಖಂಡಿಸಿದ್ದಾರೆ. ಯಾರಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇವತ್ತೇನಾಗ್ತಾ ಇದ್ದೀವಿ ಸದನದಲ್ಲಿ? ಏನು ಆತಾ ಇರಲ್ಲ, ಏನಾಗ್ತಾ ಇದ್ದೀವಿ ಸದನದಲ್ಲಿ? ಆತಾ ಇರಲ್ಲ. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಪ್ರಿಯಾಂಕರ್ಗೆ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ನೇರ ದಾಳಿಗೆ ನಿಂತರು. ಖಂಡನೀಯ, ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಅದು ಖಂಡಿಸ್ತೀವಿ. ಆದ್ರೆ ಒಂದ್ ವೇಳೆ ಅದೇ ಪಾಸ್ ಅನ್ನ ಒಬ್ಬ ಕಾಂಗ್ರೆಸ್ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರು ಸುಮ್ನೆ ಇರ್ತಾ ಇದ್ರ? ಅವ್ರು ಯಾರು ಸುಮ್ನೆ ದೇಶ ದ್ರೋಹಿ ಹಣ ಪಟ್ಟ ಕಟ್ಟಿ ನಮ್ಗೆ ನಮ್ಗೆಲ್ಲ ದೇಶ ದ್ರೋಹಿ ಹಣ ಪಟ್ಟ ಕಟ್ಬಿಟ್ಟು ನಮ್ ಕಳಿಸ್ತಾ ಇದ್ರು. ಪಾರ್ಲಿಮೆಂಟ್ ಅಲ್ಲಿ 50 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ. ಕೂತ್ಕೊಳ್ಳಿ, ಯಾಕೆ ರೀತಿ ಮಾಡ್ತೀರಿ ನೀವು? ಅಂತ ಪಾರ್ಟಿನೂ ಆಡಳಿತ ಮಾಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ಆಡಳಿತ. ಪಾರ್ಲಿಮೆಂಟ್ ಎಲ್ಲರೂ ಸೇರಿದ್ದು ನಮ್ದು, ನಾವ್ ಎಲೆಕ್ಟ್ ಮಾಡೋದು. ಪಾರ್ಲಿಮೆಂಟ್ ಮಾಡಿರೋದ್ನ ಆಘಾತ ಮಾಡಬೇಕು, ಈ ತರ ರಾಜಕೀಯ ಮಾಡಿದ್ರೆ ಬೆಲೆನೇ ಇಲ್ಲ. ಅದಕ್ಕೆ ಮಂಗಳೂರು ಸೀನ್ ಅನ್ಕೊಂಡು ಹೇಳ್ತಾ ಇದ್ರಲ್ಲ, ಅದಕ್ಕೆ ಏನಂತೀರಾ? ನಮ್ ಕಾಲದಲ್ಲಿ ಪಾಸ್ ಇಶ್ಯೂ ಮಾಡಿದ್ವ ಉಗ್ರವಾದಿಗಳಿಗೆ ಬಂದಿದೆ ಅಟ್ಯಾಕ್ ಮಾಡಕ್ಕೆ. ಸಂಸತ್ ಮೇಲೆ ದಾಳಿ ಆಗಿದೆ, ಭದ್ರತೆ ವಿಚಾರದ ಬಗ್ಗೆ ಗಂಭೀರ ಚರ್ಚೆ ಆಗ್ತಿದೆ, ಆದ್ರೆ ಸುವರ್ಣ ಸೌಧದಲ್ಲಿ ಮಾತ್ರ ರಾಜಕೀಯಗೊಂಡಿದ್ದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೇಶಾದ್ಯಂತ ಇವತ್ತು ಲೋಕಸಭೆಯಲ್ಲಿ ನಡೆದಂತಹ ದಾಳಿ ಆತಂಕವನ್ನು ಸೃಷ್ಟಿಸಿತ್ತು. ಅಷ್ಟೇ ಆತಂಕವನ್ನು ಸೃಷ್ಟಿಸಿದಂತಹ ಇನ್ನೊಂದು ಘಟನೆ ಅಂದರೆ ಅದು ಶಬರಿಮಲೆಯಲ್ಲಿ ಆಗ್ತಾ ಇರುವಂತಹ ಅನಾಹುತಗಳು. ಇರುಮುಡಿಯನ್ನು ಹೊತ್ತು ಬಂದಂತಹ ಭಕ್ತರು ನೂಕಾಟ ತಳ್ಳಾಟದಲ್ಲಿ ಸಿಲುಕಿ ನಲುಗಿ ಹೋಗಿದ್ದಾರೆ. ಮಕ್ಕಳಂತೂ ದಿಕ್ಕಾಪಾಲಾಗಿ ಕಣ್ಣೀರು ಹಾಕ್ತಾ ಇದ್ರು. ಆ ದೃಶ್ಯಗಳನ್ನು ನಿಮಗೂ ತೋರಿಸ್ತೀನಿ. ನೂಕಾಟ ತಳ್ಳಾಟ ಕಿರುಚಾಟ ಇದು ಆಗಿರೋದು ತಿರುಪತಿಯಲ್ಲಲ್ಲ, ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲಿ. ಮಣಿಕಂಠನ ದರ್ಶನಕ್ಕೆಂದು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಿದ್ದಾರೆ. 10 ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಂತು ನೂಕುನುಗ್ಗಲು ಉಂಟಾಗಿ ಉಸಿರುಗಟ್ಟಿ ಅಸ್ವಸ್ಥರಾಗ್ತಿದ್ದಾರೆ. 12 ಗಂಟೆ ಅನ್ನ ನೀರಿಲ್ಲದೆ ಭಕ್ತರು ಪರಿತಪಿಸಿದ್ದಾರೆ. ಕೆಲವರು ದರ್ಶನ ಮಾಡಲು ಆಗದೆ ವಾಪಸ್ ಬರ್ತಿದ್ದಾರೆ. ಅಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಮೇಲ್ಗಡೆ ಯಾವಾಗ ಸೌಲಭ್ಯ ಇಲ್ಲ, ಸಿಸ್ಟಮ್ ಸರಿಯಿಲ್ಲ. ಶಬರಿಮಲೆಯಲ್ಲಿ ತೆರಳುವ ರಸ್ತೆಗಳು ಫುಲ್ ಜಾಮ್ ಆಗಿತ್ತು. ಈ ವೇಳೆ ತಂದೆಯಿಂದ ಮಿಸ್ ಆದ ಬಾಲಕ ಅಳುತ್ತಿದ್ದ ದೃಶ್ಯ ಮನ ಕಲಕುವಂತಿತ್ತು. ತಂದೆಯನ್ನು ಹುಡುಕಿಕೊಡುವಂತೆ ಕೈ ಮುಗಿದು ಬೇಡಿಕೊಳ್ತಿರೋ ವಿಡಿಯೋ ವೈರಲ್ ಆಗಿದೆ. ಈ ಮಧ್ಯೆ ಕೇರಳದ ಪಿಣರಾಯಿ ಸರ್ಕಾರ ಬೇಕಂತಲೇ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ, ಲೋಪಾಯಸಕ್ತಿದೆ. ಶಬರಿಮಲೆಯಲ್ಲಿ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅಂತ ತಿರುವನಂತಪುರದಲ್ಲಿ ಕೇರಳ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಜಲಫಿರಂಗಿ ಪ್ರಯೋಗ ಮಾಡಿದ್ರು. ಸದ್ಯಕ್ಕೆ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ನೀವೇನಾದರೂ ಹೋಗುವ ಪ್ಲಾನ್ ಮಾಡಿಕೊಂಡಿದ್ರೆ ಸ್ವಲ್ಪ ದಿನ ಮುಂದಕ್ಕೆ ಹಾಕಿ, ಇಲ್ಲದಿದ್ರೆ ಇದೇ ತರಹ ನರಕ ಅನುಭವಿಸಬೇಕಾಗುತ್ತೆ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ಹಾಗೂ ರಾಷ್ಟ್ರದ ಪ್ರಮುಖ ಸುದ್ದಿಗಳನ್ನು ನೋಡೋಣ.